ಕೃಷ್ಣರಾಜಪೇಟೆ ತಾಲೂಕಿನ ಪತ್ರಕರ್ತ ಹಾಗೂ ಪತ್ರಿಕಾ ಛಾಯಾಗ್ರಾಹಕರಾಗಿ ತಾಲೂಕಿನ ಜನತೆಗೆ ಚಿರಪರಿಚಿತರಾಗಿ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದ ಬೂಕನಕೆರೆ ಪ್ರಕಾಶ್ ಅವರು ಅನಾರೋಗ್ಯದಿಂದ ನಿಧನವಾಗಿದ್ದು ಇಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಐನೂರಹಳ್ಳಿ ಮಲ್ಲೇಶ್ ಅವರು ಪ್ರಕಾಶ್ ಅವರ ಮನೆಗೆ ಭೇಟಿ ನೀಡಿ ಮೃತ ಕುಟುಂಬಕ್ಕೆ ಧೈರ್ಯ ತುಂಬುವುದರ ಜೊತೆಗೆ ಕೈಲಾದ ಆರ್ಥಿಕ ನೆರವನ್ನ ನೀಡಿ ಮಾನವೀಯತೆ ಮೆರೆದರು. ನಂತರ ಮಾತನಾಡಿ ಪತ್ರಕರ್ತರು ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಕೆಲಸದ ಒತ್ತಡಕ್ಕೆ ಸಿಲುಗಿ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳದೆ ತಾಲೂಕಿನ ಎಲ್ಲಾ ಪತ್ರಕರ್ತರು ಯಾವುದೇ ಭಿನ್ನಮತ ತೋರದೆ ಒಗ್ಗಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಜೊತೆಗೆ ಸಮಾಜದ ಅಂಕು ಡೊಂಕುಗಳ ಬಗ್ಗೆ ತಿದ್ದುವ ಕೆಲಸ ಮಾಡುವಂತೆ ಸಲಹೆ ನೀಡಿದರು. ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹೆಳವೇಗೌಡರು, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಸ್ಟುಡಿಯೋ ಮಂಜು, ಪತ್ರಕರ್ತ ಕಿಕ್ಕಿರಿ ಶಂಭು ಕುಮಾರ್, ಪಡಿಯ ತಾಲೂಕು ಉಪಾಧ್ಯಕ್ಷ ಸಾಧುಗನಹಳ್ಳಿ ಲೋಕೇಶ್, ಯುವ ಮುಖಂಡರಾದ ರೆಬಲ್ ರವಿ, ಕೋಡಿಹಳ್ಳಿ ಲೋಕೇಶ್ ಮತ್ತಿತರರು ಹಾಜರಿದ್ದರು. ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.